ನಮಸ್ಕಾರ ವೀಕ್ಷಕರೇ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಿಚಡಿ ರೆಸಿಪಿನ ಶೇರ್ ಮಾಡ್ಕೊಳಕತ್ತೇನಿ. ಬೆಳಗಿನ ಟೈಮ್ ನಾಷ್ಟ ಏನು ಮಾಡಬೇಕಪ್ಪ ಅಂತ ನಿಮ್ಗೆ ಪ್ಲ್ಯಾನಿಂಗ್ ಇಲ್ಲದೇ ಇದ್ದಾಗ ಭಾಳ ತಲೆ ಕೆಡಿಸ್ಕೋಬೇಡ್ರಿ, ಇದನ್ನು ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತಿ, ಹಂಗೆ ಟೈಮ್ನು ಭಾಳ ಕಡಿಮೆ ತಗೋತತಿ, ಅದ್ರ ಜೋಡಿ ಅಷ್ಟ ಟೇಸ್ಟ್ನೂ ಆಗ್ತತಿ. ಬರ್ರಿ ಈಗ ತಡ ಮಾಡೋದು ಬೇಡ, ಪಟ್ ಅಂತ ಕಿಚಡಿ ಹ್ಯಾಂಗೆ ಮಾಡೋದು ಅಂತ ನೋಡೋನು. ಅದಕ್ಕಿಂತ ಮೊದಲು ನಿನ್ನೆ ರೆಸಿಪಿಗೆ ಅಂದರೆ ಗಿರ್ಮಿಟ್ ರೆಸಿಪಿಗೆ ಎಲ್ಲರೂ ಭಾಳ ಚಲೋ ಕಮೆಂಟ್ಸ್ ಮಾಡಿರಿ. ಅದ್ರಾಗ ಒಂದೆರಡು ಕಮೆಂಟ್ಸ್ ಏನೇನು ಬಂದಾವಂತ ನೋಡೋನು ಬರ್ರಿ. ಬಸವರಾಜ್ ಮುತ್ಗಿ ಅವರು ನಮ್ಮ ಉತ್ತರ ಕರ್ನಾಟಕದ ಈ ರೆಸಿಪಿ ತಿಂದರೆ ಯಾವ ಪಿಜ್ಜಾ ಬರ್ಗರ್ ನೆನಪೇ ಇರಲ್ಲ ಅಂತ ಹೇಳ್ತಾರೆ. ಖಂಡಿತ ರೀ, ನೀವು ಹೇಳಿರೋ ಮಾತು ನಿಜ, ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಗಿರ್ಮಿಟ್. ಬರ್ರಿ ಈಗ ತಡ ಮಾಡೋದು ಬೇಡ, ಪಟ್ ಅಂತ ಕಿಚಡಿ ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ ನಾನು ಕುಕ್ಕರ್ದಾಗ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳಕತ್ತೇನಿ. ಎಣ್ಣೆ ಕಾದ್ಮೇಲೆ ಒಂದು ಚಮಚ ಸಾಸಿವೆ ಹಾಕ್ಕೊಳಕತ್ತೇನಿ. ನೆಕ್ಸ್ಟ್ ಒಂದು ಚಮಚ ಜೀರ್ಗಿ, ಹಂಗೆ ಒಂದು 10 ಹೆಸಳು, ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. 1 ಇಂಚ್ ಶುಂಠಿನೂ ಸಣ್ಣಗೆ ಕಟ್ ಮಾಡಿ ಈಗ ಒಗ್ಗರಣೆ ಹಾಕ್ಕೊಳಕತ್ತೇನಿ ಎಣ್ಣೆಯಾಗ. ಇದೆಲ್ಲ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು ಎಣ್ಣೆಯಾಗ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ. ನೆಕ್ಸ್ಟ್ 2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಳಕತ್ತೇನಿ. ನೋಡಿರಿ, ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಎಣ್ಣೆಯಾಗ. ನೆಕ್ಸ್ಟ್ ಈಗ ಕರಿಬೇವು ಹಾಕ್ಕೊಳಕತ್ತೇನಿ. ನೋಡಿರಿ, ಎಲ್ಲ ಚೆನ್ನಾಗೆ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕೀಗ. ನೆಕ್ಸ್ಟ್ ಒಂದು ಚೂರು ಕಲರ್ ಚೇಂಜ್ ಆದಮೇಲೆ ಒಂದು ದೊಡ್ಡ ಸೈಜ್ ಜವಾರಿ ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳಕತ್ತೇನಿ. ಯಾವ ಟೊಮೆಟೊ ಆದರೂ ನಡೀತತಿ. ಮುಂದೀಗ ಒಂದು 3/4 ಚಮಚದಷ್ಟು ಅರಿಶಿನ ಹಾಕ್ಕೊಳಕತ್ತೇನಿ. ಎಲ್ಲ ಚೆನ್ನಾಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಗ. 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರುಬೇಳೆಗೆ ಈಗ 5 ರಿಂದ 6 ಕಪ್ ಅಷ್ಟು ನಾನು ನೀರು ಹಾಕ್ಕೊಳಕತ್ತೇನಿ. ನೀವು ನಾರ್ಮಲ್ ಅನ್ನ ಮಾಡೋದಕ್ಕಿಂತ 1 ರಿಂದ 2 ಕಪ್ ನೀರು ಹಾಕ್ಕೋಬೇಕು, ಯಾಕಂದ್ರೆ ಅದು ಹುಗ್ಗಿಗತ್ತೆ ಕುದಿಬೇಕು. ಅದಕ್ಕಾಗೆ ಕಿಚಡಿ ಮೆತ್ತಗೆ ಆಗಬೇಕು. ಅದಕ್ಕಾಗಿ ಈಗ ನೆಕ್ಸ್ಟ್ ನಾನು ಅಜ್ಕಾರದ ಪುಡಿ ಹಾಕ್ಕೊಳಕತ್ತೇನಿ. ಸ್ವಲ್ಪ ಹಾಕೋರಿ, ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ 1/2 ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಳಕತ್ತೇನಿ. ಇದನ್ನು ನೋಡ್ಕೊಂಡು ಹಾಕೋರಿ, ಜಾಸ್ತಿ ಹಾಕ್ಕೊಂಡು ಖಾರ ಆಗಿಬಿಡ್ತೈತಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೆಕ್ಸ್ಟ್ ನಾನು 1/2 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳಕತ್ತೇನಿ. ನೋಡ್ರಿ, ಈಗ ನೀರು ಕುದಿ ಬಂತು. ನೋಡ್ರಿ, ಈಗ ನಾನು 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರು ಬೇಳೆನ ಆಲ್ರೆಡಿ ತೊಳೆದು ಇಟ್ಕೊಂಡೇನಿ. ನೆನೆಸೋದೇನು ಬೇಡ, ತೊಳೆದು ಇಟ್ಕೊಂಡ್ರೆ ಸಾಕು. ಕುದಿ ಬಂದಿರೋ ನೀರಿಗೆ ಈಗ ಅಕ್ಕಿ ಮತ್ತು ಹೆಸರು ಬೇಳೆನ ನಾನು ಸೇರಿಸ್ಕೊಳಕತ್ತೇನಿ. ಲಾಸ್ಟಿಗೆ ಸಣ್ಣಗೆ ಹೆಂಚಿರೋ ಕೊತ್ತಂಬರಿ ಹಾಕ್ಕೊಳಕತ್ತೇನಿ. ಈಗ ಫೈನಲ್ ಆಗಿ ಚೆನ್ನಾಗಿ ಎಲ್ಲ ತಿರುವಾಡ್ಕೋಬೇಕು. ನೋಡ್ರಿ, ಈಗ ನಾನು 3 ರಿಂದ 4 ಸಿಟಿ ಬರೋವರೆಗೂ ಬಿಡಾಕತ್ತೇನಿ. ಅಂದರೆ ನೀವು ನಾರ್ಮಲಾಗಿ ಅನ್ನ ಮಾಡೋದಕ್ಕಿಂತ 1 ಅಥವಾ 2 ಸಿಟಿ ಜಾಸ್ತಿ ಹೊಡೆಸ್ಕೊಂಡ್ರೆ ಕಿಚಡಿ ಚಲೋ ಆಕತಿ. ನೋಡ್ರಿ, ಬಿಸಿ ಬಿಸಿಯಾದ ಕಿಚಡಿ ರೆಡಿ ಆಗೈತಿ. ನಿಮ್ಗೇನಾದರೂ ಗಟ್ಟಿ ಅನಿಸ್ತಪ್ಪ ಅಂದ್ರೆ ನೀವು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿದ್ರೆ ಕರೆಕ್ಟಾಗಿ ಹದ ಬರ್ತೈತಿ. ನೋಡ್ರಿ ಎಷ್ಟು ಚಲೋ ಬಂದೈತೆ ಅಂತ ಹೇಳಿ, ಸಾಫ್ಟ್ ಆಗೈತಿ. ಬಿಸಿ ಬಿಸಿ ಇರುವಾಗ ತಿಂದ್ರೆ ಟೇಸ್ಟ್ ಇದು, ಆರಿಂದ ಸ್ವಲ್ಪ ಗಟ್ಟಿ ಅನ್ಸಕ್ಕೆ ಶುರು ಆಕತಿ. ನೀವೇನಾದರೂ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಬೇಕು, ಸ್ವಲ್ಪ ಗಟ್ಟಿ ಅನ್ಸಕತ್ತೈತಿ ಅಂದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸಾಫ್ಟ್ ಮಾಡ್ಕೋರಿ. ನೋಡ್ರಿ ಎಷ್ಟು ಚಲೋ ಬಂದೈತೆ ಅಂತ ಹೇಳಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಸಾಲೆ ಹಾಕೇವಿ, ಘಮ್ ಅನ್ನಕತ್ತೈತಿ. ಬೆಳಗಿನ ನಾಷ್ಟಕ್ಕೆ ಬಿಸಿ ಬಿಸಿ ಕಿಚಡಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಇದ್ರೆ ಏನು ಹೇಳ್ತಿರೋದು, ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಿಮ್ಗೆ ನೈಟ್ ಟೈಮ್ನು ಅಷ್ಟೇ, ಒಂದೊಂದು ಸಾರಿ ಏನು ಅಡುಗೆ ಎಲ್ಲ ಖಾಲಿ ಆಗಿರ್ತೈತಿ, ಏನು ಮಾಡಬೇಕು ಅಂಥೇಳಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಒಳಗಿರ್ತೀರಿ. ಭಾಳ ಕಮ್ಮಿ ಟೈಮ್ನಾಗ ಅಗ್ದಿ ಹೆಲ್ದಿಯಾಗಿರುವಂತಹ ದಾಲ್ ಕಿಚಡಿ ಮಾಡ್ಕೊಂಡು ತಿನ್ಬೋದು, ಭಾರಿ ಟೇಸ್ಟ್ ಇರ್ತೈತಿ. ಅಷ್ಟೇ ಹೆಲ್ದಿ ಕೂಡ, ಹೆಸರುಬೇಳೆ ನಮ್ಮ ಹೆಲ್ತಿಗೆ ಭಾಳ ಚಲೋ, ತಂಪು ನಮ್ಮ ದೇಹಕ್ಕೆ. ಇವತ್ತಿನ ದಾಲ್ ಕಿಚಡಿ ನಿಮ್ಮೆಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರೀದ ಲೈಕ್ ಮಾಡಿರಿ, ಹಂಗೆ ಏನು ಅನಿಸ್ತು ಅಂಥೇಳಿ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.